ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಮಳೆಗಾಲ ಒಂದು ಸುಂದರವಾದಂತಹ ಕಾಲ. ಸುಂದರವಾಗಿರುವಂತಹ ಪ್ರಕೃತಿ ಇನ್ನೂ ಹೆಚ್ಚು ಸುಂದರವಾಗಿ ಕಾಣುವಂತಹ ಕಾಲ ಇದು. ಈ ಕಾಲದಲ್ಲಿ ಹಲವಾರು ವಿಶೇಷವಾದ ಜೀವರಾಶಿಗಳು ಜನ್ಮ ತಾಳ್ತವೆ. ಉದಾಹರಣೆಗೆ ಅಣಬೆಗಳು, ಜೊತೆಗೆ ಪಾಚಿಗಳು, ಅಷ್ಟೇ ಅಲ್ಲದೆ ಹಲವಾರು ಜೀವರಾಶಿಗಳು ಈ ಕಾಲದಲ್ಲಿ ಮಾತ್ರ ಹುಟ್ಟಿ ಸಾಯ್ತಾರೆ. ಅಂಥ ವಿಶೇಷವಾದಂಥ ಜೀವರಾಶಿಯಲ್ಲಿ ಪ್ರಭೇದದಲ್ಲಿ ಒಂದು ವಿಶೇಷವಾದ ಜೀವಿ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅದನ್ನು ಎಲ್ಲರೂ ಸಾಧಾರಣವಾಗಿ ನೋಡಿರ್ತಾರೆ. ಅದನ್ನು ನಾವು ಎಲ್ಲಿ ನೋಡಬಹುದು ಅಂತಂದರೆ ರಂಬೆ ಕೊಂಬೆಗಳ ಮೇಲೆ ಅಥವಾ ಕಲ್ಲುಗಳ ಮೇಲೆ ಅದನ್ನು ನೋಡಬಹುದು. ಇದು ನೋಡೋದಕ್ಕಷ್ಟೇ ಅಲ್ಲದೆ ಇದು ಆಹಾರ ಕೂಡ ಹೌದು. ಇದನ್ನು ಒಂದು ಮಸಾಲೆ ಪದಾರ್ಥವಾಗಿ ಕೂಡ ನಾವು ಬಳಸ್ತೀವಿ. ಹಾಗಾದರೆ ಅದು ಯಾವುದು ಅನ್ನೋ ಅಂಥ ಕುತೂಹಲ ನಿಮಗಿದ್ರೆ ಬನ್ನಿ, ಅದು ಯಾವುದು ಅಂತ ನೋಡೋಣ. ಇವತ್ತು ನಾನು ಮಾತಾಡಬೇಕು ಅಂತ ಅನ್ಕೋತಿರೋದು ಇವುಗಳ ಬಗ್ಗೆ. ಇವುಗಳು ಮಳೆಗಾಲದಲ್ಲಿ ಬೆಳೀತಾವೆ. ಹಸಿರು ಅಥವಾ ಬೂದು ಬಣ್ಣದಲ್ಲಿ ಇದ್ದು ರೆಂಬೆ ಕೊಂಬೆಗಳ ಮೇಲೆ ಅಥವಾ ಕಲ್ಲುಗಳ ಮೇಲೆ ಬೆಳೀತಾವೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಆಂಗ್ಲ ಭಾಷೆಯಲ್ಲಿ ಲೈಕೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಕಲ್ ಹೂವು ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು ಇದು ಒಂದು ಮಸಾಲೆಯ ಪದಾರ್ಥವೂ ಹೌದು. ಈ ಕಲ್ ಹೂವಿನ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಇದರಲ್ಲಿ ಎರಡು ಜೀವಿಗಳು ಒಟ್ಟಿಗೆ ಬಾಳ್ತವೆ. ಇದರ ವೈಶಿಷ್ಟ್ಯತೆ ಏನು ಅಂತಂದರೆ ಇದರಲ್ಲಿ ಎರಡು ಜೀವಿಗಳು ಒಟ್ಟಿಗೆ ಬಾಳ್ತವೆ. ಒಂದರಿಂದ ಇನ್ನೊಂದಕ್ಕೆ ಉಪಯೋಗ, ಇನ್ನೊಂದರಿಂದ ಮತ್ತೊಂದಕ್ಕೆ ಉಪಯೋಗ. ಇದನ್ನು ನಾವು ವೈಜ್ಞಾನಿಕವಾಗಿ ಮ್ಯೂಚುವಲಿಸಮ್ ಅಂತ ಕರಿತೀವಿ ಅಥವಾ ಸಿಂಬಯೋಸಿಸ್ ಅಂತ ಕರಿತೀವಿ. ಮ್ಯೂಚುವಲಿಸಮ್ ಅಂತಂದರೆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಅನುಕೂಲ, ಹಾಗೆ ಮತ್ತೊಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಅನುಕೂಲ ಆಗ್ತವೆ. ಅವುಗಳು ಎರಡು ಒಟ್ಟಿಗೆ ಇದ್ದಾಗ ಮಾತ್ರ ಎರಡು ಜೀವಂತವಾಗಿರಲು ಸಾಧ್ಯ. ಅದನ್ನು ನಾವು ಮ್ಯೂಚುವಲಿಸಮ್ ಅಂತ ಕರಿತೀವಿ. ಹಾಗಾಗಿ ಈ ಲೈಕೆನ್ಸ್ ಅಥವಾ ಕಲ್ಹುವಲ್ಲಿ ಎರಡು ಜೀವಿಗಳು ಒಟ್ಟಿಗೆ ಇದ್ದಾವೆ. ವಿಚಿತ್ರ ಅಲ್ವಾ? ಇಲ್ಲಿ ಯಾವ ಆ ಎರಡು ಜೀವಿಗಳು ಅಂತಂದರೆ ಒಂದನ್ನು ನಾವು ಅಲ್ಗೆ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಫಂಗಸ್ ಅಥವಾ ಫಂಗೈ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳುವುದಾದರೆ ಪಾಚಿಗಳು ಮತ್ತು ಶಿಲೀಂಧ್ರಗಳು ಒಟ್ಟಿಗೆ ಇಲ್ಲಿ ಬಾಳ್ತವೆ. ಶಿಲೀಂಧ್ರದಿಂದ ಪಾಚಿಗೆ ಅನುಕೂಲ, ಪಾಚಿಯಿಂದ ಶಿಲೀಂಧ್ರಕ್ಕೆ ಅನುಕೂಲ. ಹಾಗಾಗಿ ಇದು ಮ್ಯೂಚುವಲಿಸಮ್. ಹಾಗೆ ಅನುಕೂಲ ಅಂತ ಪ್ರಶ್ನೆ ಮಾಡಿದರೆ ಈ ಶಿಲೀಂಧ್ರಗಳಿಗೆ ತನ್ನ ಸ್ವಂತವಾಗಿ ಆಹಾರವನ್ನು ತಯಾರಿಸುವಂಥ ಶಕ್ತಿ ಇರೋದಿಲ್ಲ. ಅವುಗಳು ಬೇರೆ ಒಂದು ಜೀವರಾಶಿಯ ಮೇಲೆ ಅಥವಾ ಜೀವಿಗಳ ಮೇಲೆ ಆಹಾರಕ್ಕೆ ಡಿಪೆಂಡ್ ಆಗಿರ್ತವೆ. ಹಾಗಾಗಿ ಇಲ್ಲಿ ಶಿಲೀಂಧ್ರಗಳು ಪಾಚಿ ಅಥವಾ ಅಲ್ಗೆ ಮೇಲೆ ಆಹಾರ ಅಥವಾ ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿರ್ತವೆ. ಹಾಗಾಗಿ ಶಿಲೀಂಧ್ರಕ್ಕೆ ಆಹಾರವನ್ನು ಒದಗಿಸುವಂಥ ಜವಾಬ್ದಾರಿ ಹೊತ್ತದ್ದು ಯಾವುದು ಅಂತಂದರೆ ಅದು ಪಾಚಿ ಅಥವಾ ಅಲ್ಗೆ. ಈ ರೀತಿಯಾಗಿ ಪಾಚಿ ಶಿಲೀಂಧ್ರಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಇನ್ನು ಪಾಚಿಗೆ ಯಾವ ರೀತಿಯಾದ ಬೆನಿಫಿಟ್ ಅಥವಾ ಅನುಕೂಲತೆ ಶಿಲೀಂಧ್ರದಿಂದ ಅಂತ ಕೇಳಿದ್ರೆ ಶಿಲೀಂಧ್ರಗಳು ಪಾಚಿಗೆ ಅಥವಾ ಅಲ್ಗೆಗೆ ಸ್ಥಾನವನ್ನು ಕೊಡ್ತದೆ, ವಾಸಿಸಲು ಸ್ಥಾನವನ್ನು ಕೊಡುತ್ತದೆ ಅಥವಾ ಶೆಲ್ಟರ್ನ ಕೊಡ್ತದೆ. ಈ ರೀತಿಯಾಗಿ ಶಿಲೀಂಧ್ರ ಪಾಚಿಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಹೀಗಾಗಿ ಇಲ್ಲಿ ಪಾಚಿಗೂ ಅನುಕೂಲ ಆಯಿತು, ಶಿಲೀಂಧ್ರಕ್ಕೂ ಅನುಕೂಲ ಆಯಿತು. ಹಾಗಾಗಿ ಇದು ಮ್ಯೂಚುವಲಿಸಮ್. ಈ ಪಾಚಿ ಭಾಗವನ್ನು ನಾವು ವೈಜ್ಞಾನಿಕವಾಗಿ ಏನು ಕರಿತೀವಿ ಅಂತ ಕೇಳಿದರೆ, ಅಲ್ಲಿಗೆ ಪಾಠನ ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಫೈಕೋಬಯಾಂಟ್ ಅಂತ ಕರಿತೀವಿ ವೈಜ್ಞಾನಿಕವಾಗಿ. ಇನ್ನು ಫಂಗಲ್ ಪಾರ್ಟ್ ಅಥವಾ ಶಿಲೀಂಧ್ರ ಭಾಗವನ್ನು ಏನಂತ ಕರಿತೀವಿ ಅಂತಂದರೆ ಮೈಕೋಬಯಾಂಟ್ ಅಂತ ಕರಿತೀವಿ. ಹಾಗಾಗಿ ಫೈಕೋಬಯಾಂಟ್, ಮೈಕೋಬಯಾಂಟ್ ಎರಡು ಒಟ್ಟಿಗೆ ಸೇರಿ ಲೈಕೆನ್ ಅನ್ನುವಂಥ ಒಂದು ಜೀವ ಸೃಷ್ಟಿಯಾಗಿದೆ. ಇದು ತುಂಬ ವಿಶೇಷವಾದ ವಿಚಿತ್ರವಾದಂಥ ಒಂದು ಜೀವಿ. ಲೈಕೆನ್ಸ್ ಅಥವಾ ಕಲ್ಹುವಲ್ಲಿ ಮೂರು ಥರ ಇದೆ. ಒಂದನ್ನು ನಾವು ಕ್ರಿಸ್ಟೋಸ್ ಅಂತ ಕರಿತೀವಿ, ಇನ್ನೊಂದನ್ನು ಫೋಲಿಯೋಸ್ ಅಂತ ಕರೆದ್ರೆ, ಮೂರನೇದನ್ನು ಫ್ರೂಟಿಕೋಸ್ ಟೈಪ್ ಆಫ್ ಲೈಕೆನ್ ಅಂತ ಕರಿತೀವಿ. ಕ್ರಿಸ್ಟೋಸ್ ಅಂತಂದರೆ ಅದು ಬಡ್ಡಿಗೆ ಅಥವಾ ಕಲ್ಲಿಗೆ ಪೂರ್ತಿಯಾಗಿ ಅಂಟುಕೊಂಡು ಅದನ್ನು ಸುಲಭವಾಗಿ ಕಿತ್ತೋದಕ್ಕೆ ಬರೋದಿಲ್ಲ, ಅಂಥದನ್ನು ನಾವು ಏನಂತ ಕರಿತೀವಿ, ಕ್ರಿಸ್ಟೋಸ್ ಅಂತ ಕರಿತೀವಿ. ಫೋಲಿಯೋಸ್ ಅಂತಂದರೆ ಎಲೆ ಆಕಾರ ಅಥವಾ ಎಲೆಯನ್ನು ಹೋಲುವಂಥ ಆಕಾರದಲ್ಲಿ ಇರುವಂಥ ಕಲ್ ಹೂವನ್ನು ಫೋಲಿಯೋಸ್ ಲೈಕೆನ್ ಅಂತ ಕರಿತೀವಿ. ಇನ್ನು ಮೂರನೇದು ಫ್ರೂಟಿಕೋಸ್.
ಈ ಫ್ರುಟಿಕೋಸ್ ಲೈಕೇನ್ ಅಂತಂದ್ರೆ ಈ ವರ್ಟಿಕಲ್ ಆಗಿ ಅದು ಬೆಳೆಯುವಂತಹ ಲೈಕೇನಿಗೆ ನಾವು ಫ್ರುಟಿಕೋಸ್ ಲೈಕೇನ್ ಅಂತ ಕರಿತೀವಿ. ಈ ಲೈಕೇನ್ಗಳ ಉಪಯೋಗಗಳೇನು ಅಂತ ಕೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಇವುಗಳ ಉಪಯೋಗ ಇದೆ. ಇದನ್ನ ಆಹಾರವಾಗಿ ಬಳಸ್ತಾರೆ, ಜೊತೆಗೆ ಇದು ಒಂದು ವಿಶೇಷವಾದ ಮುಖ್ಯವಾದಂತಹ ಮಸಾಲೆ ಪದಾರ್ಥವೂ ಹೌದು. ಬಹುಶಃ ನಿಮ್ಮ ಮಸಾಲೆ ಡಬ್ಬೆಗಳನ್ನು ತೆಗೆದು ನೋಡಿದರೆ ನಿಮಗೆ ಈ ಕಲ್ಲು ಹೂವು ಸಿಗಬಹುದು. ಪಲಾವ್ ಅಥವಾ ಬೇರೆ ಯಾವುದೇ ರೀತಿಯಾದಂಥ ನಾವು ಪದಾರ್ಥವನ್ನು ತಯಾರಿಸುವಾಗ ಈ ಕಲ್ಲು ಹೂವನ್ನು ನಾವು ಬಳಸ್ತೀವಿ. ಅದು ಒಂದು ರೀತಿಯಾದ ಒಂದು ಜಾತಿಯ ಲೈಕೆನ್ ಕೂಡ, ಲೈಕೆನೆ ಹೌದು. ಇನ್ನು ಪರ್ಫ್ಯೂಮ್ಗಳಲ್ಲಿ ಬಳಸ್ತಾರೆ, ಔಷಧ ರೀತಿಯಲ್ಲೂ ಇದನ್ನು ಬಳಸ್ತಾರೆ, ಜೊತೆಗೆ ಇದು ಕೆಲವು ಲೈಕೆನ್ಗಳು ವಿಷಕಾರಿಯೂ ಕೂಡ ಹೌದು. ಇದರ ಇನ್ನೊಂದು ವೈಶಿಷ್ಟ್ಯತೆಯನ್ನು ಹೇಳ್ತೀನಿ, ಅದೇನು ಅಂತಂದರೆ ಈ ಲೈಕೆನ್ಸನ್ನು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಏರ್ ಪೊಲ್ಯೂಷನನ್ನು ಇಂಡಿಕೇಟ್ ಮಾಡುವಂಥ ಅಥವಾ ಗಾಳಿಯಲ್ಲಿ ಆಗುವಂಥ ಮಾಲಿನ್ಯವನ್ನು ಇವುಗಳು ಸೂಚಿಸ್ತವೆ. ಇವುಗಳು ಹೇಗೆ ಸೂಚಿಸ್ತವೆ ಅಂತಂದರೆ ಎಲ್ಲಿ ಗಾಳಿ ಮಾಲಿನ್ಯ ಏರ್ ಪೊಲ್ಯೂಷನ್ ಕಡಿಮೆ ಇರುತ್ತದೆ ಆ ಭಾಗದಲ್ಲಿ ಆ ರೀಸನ್ನಲ್ಲಿ ಇವುಗಳು ಹೆಚ್ಚಾಗಿ ಬೆಳೀತವೆ. ಹಾಗಾಗಿ ಈ ಲೈಕೆನ್ಸನ್ನು ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಕೂಡ ಕರೀತಾರೆ. ಇದಿಷ್ಟು ಈ ಲೈಕೆನ್ಸ್ ಅಥವಾ ಕಲ್ಲು ಹೂವಿನ ವಿಶೇಷತೆ. ನನಗೆ ಗೊತ್ತಿರೋ ಹಾಗೆ ಇದೆಲ್ಲರೂ ಕೂಡ ನೋಡೇ ನೋಡಿರ್ತೀರ, ಸಾಧಾರಣವಾಗಿ ಎಲ್ಲರ ಕಣ್ಣಿಗೂ ಇದು ಬಿದ್ದಿರುತ್ತೆ. ಹಾಗಾಗಿ ಇವತ್ತು ಇದರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋವನ್ನು ಮಾಡಿದೆ. ಬಹುಶಃ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಸಸ್ಯ ಅಥವಾ ವಿಶೇಷವಾದ ಸಸ್ಯದ ಮಾಹಿತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.